ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ರೈಟ್ ಕ್ಲಿಕ್ ಕನ್ನಡ ಚಾನೆಲ್. 2021 ಭದ್ರಾವತಿ ನಗರಸಭೆ ಚುನಾವಣೆ ಒಟ್ಟು 35 ವಾರ್ಡ್ಗಳಲ್ಲಿ ನಡೆಯಲಿದೆ. ಭದ್ರಾವತಿಯ 26ನೇ ವಾರ್ಡಿನಿಂದ ಸ್ಪರ್ಧೆ ಮಾಡಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಸರ್ವಮಂಗಳ ಬಿಪಿ ಅವರೇ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ. ಅವರಿಗೆ 26ನೇ ವಾರ್ಡಿನಲ್ಲಿ ಜನರ ಬೆಂಬಲ ಹೇಗೆ ಸಿಗುತ್ತಾ ಇದೆ ಮತ್ತು ಸಾಕಷ್ಟು ವಿಚಾರಗಳನ್ನು ಮಾತನಾಡಲಿಕ್ಕೆ ಸ್ವತಃ ಅವರೇ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಿಮಗೂ ಸ್ವಾಗತ ಮೇಡಮ್. ನಿಮಗೆ ನಿಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಮತ್ತು ನಿಮ್ಮ ವಾರ್ಡಿನ ಮತದಾರರಿಗೆ ಒಂದು ಕಿರು ಪರಿಚಯ. ನಾನು ಚಿತ್ರದುರ್ಗ ತಾಲೂಕು ಕರಡಿ ಬೈರಾಪುರದಲ್ಲಿ ಜನಿಸಿದೆ. ಇಲ್ಲಿ ನಾನು ಸರ್ವಮಂಗಳ ಅಂತ. ನಮ್ಮ ತಂದೆ ಬೈರಪ್ಪ ಪಾಪಣ್ಣ, ತಾಯಿ ಸರ್ವಮ ಲಕ್ಕಮ್ಮ. ಓದಿದ್ದು ಚಿತ್ತೂರು ತಾಲೂಕಿನಲ್ಲೇ ಬೈರಾಪುರದಲ್ಲಿ ನನ್ನ ಪ್ರಥಮ ವಿದ್ಯಾಭ್ಯಾಸ. ತಂದೆ ಏನ್ ಮಾಡ್ತಿದ್ರು ಮೇಡಮ್? ತಂದೆ ರೈತರು, ತಾಯಿ ಮನೆಯಲ್ಲಿ ಇದ್ರು. ಅಕ್ಕ ತಂಗಿರು ನಾವು 5 ಜನ ಹೆಣ್ಮಕ್ಳು, 3 ಜನ ಗಂಡ್ಮಕ್ಳು. ಅವರು 3 ಜನ, ಒಬ್ರು ಮನೇಲಿದ್ದಾರೆ ಗಂಡ ಮಗ, ಇಬ್ರು ತಮ್ಮಂದಿರು ಕೆಲಸದಾರ ಬೆಂಗಳೂರಲ್ಲಿದ್ದಾರೆ. ಅಕ್ಕ ತಂಗಿರೆಲ್ಲ ವಯಸ್ಸು. ನಾವು 1976 ಮದುವೆ ಆಯ್ತು. ಇಲ್ಲಿ ನಮ್ಮ ಯಜಮಾನರು VSL ಅಲ್ಲಿ ಇದ್ರು, ಕೆಲಸದಲ್ಲಿದ್ರು. ಸರ್, ನಿಮ್ಮ ಒಂದು ಕಿರು ಪರಿಚಯ ಕೊಡಿ. ಸರ್, ನನ್ನ ಹೆಸರು SS ಭೈರಪ್ಪ ಅಂತ. ನನ್ನ ಜನನ 6/4/1950 ಭದ್ರಾವತಿಯಲ್ಲಿ ಜನನ. ನಾವು 5 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, ಒಬ್ಬರು ಹೆಣ್ಮಗಳು. ನನ್ನ ತಂದೆ ಹೆಸರು ಸಿದ್ದಯ್ಯ, ನನ್ನ ತಾಯಿ ಹೆಸರು ದೇವಮ್ಮ. ನನ್ನ ತಂದೆಯವರು VSL ಕಾರ್ಖಾನೆಯಲ್ಲಿ ನೌಕರರಾಗಿದ್ದರು, ನನ್ನ ತಾಯಿ ಹೌಸ್ ವೈಫ್. ನಾನು 1995 ರಾಜಕಾರಣಕ್ಕೆ ಬಂದೆ. ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟಲ್ಲಿ ಮೊಟ್ಟ ಮೊದಲ ಬಾರಿಗೆ WA ವರ್ಕರ್ಸ್ ಅಸೋಸಿಯೇಷನ್ ವಿದ್ಯಾಭ್ಯಾಸ SSLC ಆ್ಯಂಡ್ ITI. ನಾನು ITI ಇಲ್ಲೇ ಭದ್ರಾವತಿನ ಸರ್, ಭದ್ರಾವತಿನ VSL ITI. 28/6/1973 ಕಾರ್ಖಾನೆಗೆ ಸೇರಿದೆ. 1995 ರಾಜಕಾರಣಕ್ಕೆ ಎಂಟ್ರಿ ಆದೆ ಮೊಟ್ಟ ಮೊದಲ ಬಾರಿಗೆ. ಸತತವಾಗಿ 5 ಬಾರಿ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಕೆಲಸ ಮಾಡಿ, ನಂತರ ನಮ್ಮ ತಾಲೂಕು ಚಲುವಾದಿ ಸಮಾಜದಲ್ಲಿ 2 ಸರಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ವಿಶ್ವೇಶ್ವರಯ್ಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎಲೆಕ್ಟ್ ಆಗಿ ಸೆಕ್ರೆಟರಿ ಕೆಲಸ ಮಾಡಿದ್ದೀನಿ. ಬ್ಯಾಂಕಿಂಗ್ ಸೊಸೈಟಿ ಅಂತ ಬರ್ತದೆ ಪೊಲೀಸ್ ಸ್ಟೇಷನ್ ಎದುರುಗಡೆ, ಅಲ್ಲೂ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ಈಗ ಹಾಲಿ 2020-21 VSL ನಿವೃತ್ತಿ ಸಂಘದಲ್ಲಿ ನಿರ್ದೇಶಕನಾಗಿ ಗೆದ್ದು ಜನರ ಸೇವೆ ಮಾಡ್ತಾ ಇದ್ದೀನಿ. ಮೇಡಮ್, ನಿಮಗೆ ರಾಜಕಾರಣ ಬರಬೇಕನ್ಸಿದೆ ಯಾವಾಗ? ನಮ್ಗೆ ಈಗ ಸುಮಾರು ನಾವು ಸಹಕಾರ ಸಂಘದಿಂದ ಸ್ವಲ್ಪ ರಾಜಕೀಯ ಇದರಲ್ಲಿ ಆಸಕ್ತಿ ಹೊಂದಿತ್ತು. ಈಗ ನಮ್ಗೆ SC ಕ್ಯಾಟಗರಿ ಬಂತಲ್ಲ, ಅವಾಗ ನಾವು ರಾಜಕೀಯ. ನೀವು ಮೊದಲಿಂದ ಸಮಾವೇಶಗಳನ್ನು ಮಾಡ್ತಾ ಬಂದಿದ್ದೀರಾ? ಸಹಕಾರ ಸಂಘದಲ್ಲಿ ಉಪಾಧ್ಯಕ್ಷ ಆಗಿ ಸಲ್ಲಿಸಿದ್ದೆ. ಸರ್, ನೀವೇನಾದ್ರೂ ಸಮಾವೇಶಗಳನ್ನು ಮಾಡಿದ್ರು? ಖಂಡಿತ ಸರ್, ಸಮಾಜದಲ್ಲಿ 2 ಸರಿ ಅಧ್ಯಕ್ಷನಾಗಿ ಭದ್ರಾವತಿ ತಾಲೂಕಿನಲ್ಲಿ ನನ್ನ ಜನಾಂಗದ ಚಲವಾದಿಗಳು ಅಂತ ಹೇಳ್ತಾರೆ ನಮಗೆ. ಈ ಚಲವಾದಿಯವರು ನನ್ನ ಭೈರಪ್ಪ ಅಂದರೆ ಎಲ್ಲರೂ ಗುರುತಿಸ್ತಾರೆ ಸರ್. ನಾನು ಸಮಾಜ ಸೇವೆಯಲ್ಲಿ ಸುಮಾರು ಈಗ 20 ವರ್ಷಗಳನ್ನು ತೊಡ್ಕೊಂಡಿದ್ದೀನಿ. ಸಮಾಜದಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ, ಈಗಲೂ ಕೂಡ ಹಾಲಿ ನಿರ್ದೇಶಕನಾಗಿ ನಮ್ಮ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನು ಮೇಡಮ್, 2021 ಭದ್ರಾವತಿ ನಗರಸಭಾ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 26 ಸ್ಪರ್ಧೆ ಮಾಡಲು ಕಾರಣ? 26ನೇ ವಾರ್ಡ್ ಜನ ನನ್ನನ್ನು ಗುರುತಿಸಿ ಪ್ರೋತ್ಸಾಹ ನೀಡಿದ್ರು, ಅದಕ್ಕೋಸ್ಕರ ನಾನು SC ಕ್ಯಾಟಗರಿ ಸಿಕ್ಕಿದ್ರಿಂದ ಪ್ರವೇಶ ಮಾಡಿದೆ ಸರ್. ಏನಾದರೂ ಬೇರೆ ಕಾರಣ ಆಗಿದೆ? ಬೇರೆ ಕಾರಣ ಏನಿಲ್ಲ, ಜನ ಸೇವೆ ಮಾಡಬೇಕು ಅಂತ ನನ್ನ ಉದ್ದೇಶ. ಸರ್, ನಿಮ್ಮ ವಾರ್ಡ್ನಲ್ಲಿ ಮೇಡಮ್ ನಿಮಗೆ ಏನಾದ್ರು ಜನರ ಬೆಂಬಲ ಯಾವ ಥರ ಇದೆ ಮೇಡಮ್? ತುಂಬ ಚೆನ್ನಾಗಿ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸರ್. ಖಂಡಿತ ಖಂಡಿತ ಸರ್, ಎಲ್ಲ ಹೋದ ಕಡೆ ಸ್ಪಂದನೆ. ಕಾಂಗ್ರೆಸ್ ಪಕ್ಷದಿಂದ ನಾನು ಸ್ಪರ್ಧಿಸಿರೋದ್ರಿಂದ ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ, ನಮಗೆ ಬಹಳ ಸಂತೋಷನೂ ಆಗ್ತಾ ಇದೆ. ನಿಮ್ಮ ಈ ವಾರ್ಡ್ 26ನೇ ವಾರ್ಡ್ನಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ? ಇದೆ ಸರ್, ತುಂಬಾ ಸಮಸ್ಯೆಗಳಿದೆ. ಇಲ್ಲಿ ಯಾರು ನಮಗೆ ಹೆಚ್ಚು ಜನಗಳಿಗೆ ಪ್ರೋತ್ಸಾಹ ಇದು ಎಲ್ಲ ಮಾಡಿಕೊಡ್ತಾ ಇಲ್ಲ, ಅದರಿಂದ ಬೇಡಿಕೆಗಳು ಜಾಸ್ತಿ ಇದೆ. ಸರ್, ಏನೇನು ಸಮಸ್ಯೆಗಳಿದೆ ಸರ್? ಮೊಟ್ಟ ಮೊದಲು ನೀರಿನ ಸಮಸ್ಯೆ, ವಾರ್ಡ್ನಲ್ಲಿ ನೀರಿನ ಸಮಸ್ಯೆ. ಎರಡನೇದು ರಸ್ತೆ ಸಮಸ್ಯೆ. ಮೂರನೇದು ಬೀದಿ ದೀಪ ಸರ್.
ಮೂಲಭೂತ ಸೌಕರ್ಯಗಳನ್ನ ನಾನು ಅರ್ಥಕೊಂಡಿದ್ದೀನಿ. ಈ ವಾರ್ಡಲ್ಲಿ ಸುಮಾರು 35 ವರ್ಷಗಳ ಕಾಲ ನಾನು ಇಲ್ಲೇ ಇದ್ದವನು. ಈ ವಾರ್ಡಲ್ಲಿ 26ನೇ ವಾರ್ಡಲ್ಲಿ ಇದ್ದೀನಿ. ಇಲ್ಲಿ ಜನಗಳ ಮಧ್ಯೆ ಇದ್ದೀನಿ, ಅವರ ಸೇವೆ ನನ್ನ ಕೈಲಾದ ಸೇವೆಯನ್ನು ಸಲ್ಲಿಸಿದ್ದೀನಿ. ಇವ ಮುಂದಕ್ಕೆ ಹೆಚ್ಚಿನ ಆದ್ಯತೆ ನೀರು, ದೀಪ, ರಸ್ತೆ, ಇವು ನನ್ನ ಆದ್ಯತೆ. ಮೇಡಮ್, ನೀವು ಗೆದ್ದ ನಂತರ ಮೊದಲ ಆದ್ಯತೆ ಯಾವ್ದಕ್ಕೆ ಕೊಡ್ತೀರಾ? ಅದೇ ಸರ್, ರಸ್ತೆ, ಬೀದಿ ದೀಪ, ನೀರು, ಮತ್ತೆ ವೃದ್ಧರಿಗೆ ಅವ್ರಿಗೆ ವೇತನ ಕೊಡ್ಸೋದು, ವಿಡೋಗಳಿಗೆ ವೇತನ, ಆಧಾರ್ ಕಾರ್ಡ್ಗಳು, ಬಿಪಿಎಲ್ ಕಾರ್ಡ್ಗಳು, ಇವಕ್ಕೆಲ್ಲ ನಾವು ಹೆಚ್ಚು ಆದ್ಯತೆ ಕೊಡ್ತೀವಿ. ಸರ್, ನೀವು ಸೇಮ್ ಸೇಮ್ ಸರ್, ಸೇಮ್ ಸರ್, ಎಲ್ಲದೂ ಅದೇ. ಈಗ ಅವರ ಜನಗಳ ಒಂದು ಕೊರತೆಯಲ್ಲಿ ನಾನು ಸ್ಪಂದಿಸ್ತೇನೆ. ಸರ್, ಕೊನೆ ಪ್ರಶ್ನೆ ಮೇಡಮ್, ನಿಮಗೆ ಕೊನೆ ಪ್ರಶ್ನೆ, ಈ ನಿಮ್ಮ ವಾರ್ಡಿನ ಮತದಾರರಿಗೆ ಏನು ಒಂದು ಸಂದೇಶ ನಾವು ಬಯಸ್ತೀರಾ? ಅವರು ನಮ್ಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾರೆ. ತುಂಬಾ ಧನ್ಯವಾದಗಳು. ನಾನು 26ನೇ ವಾರ್ಡ್ನ ಅಭ್ಯರ್ಥಿ, ಕಾಂಗ್ರೆಸ್ ಪಕ್ಷದಿಂದ ನಿಂತಿದ್ದೀನಿ. ಕ್ರಮ ಸಂಖ್ಯೆ 3, ಗುರ್ತು ಹಸ್ತ ಗುರ್ತಿಗೆ ಮತ ನೀಡಿ ಜಯಗಳಿಸಿಕೊಡಿ. ಸರ್, ಈಗ ನನ್ನ ಶ್ರೀಮತಿ ಸರ್ವಮಂಗಳ 26ನೇ ವಾರ್ಡ್ನಲ್ಲಿ ಎಸ್ಸಿ ಕ್ಯಾಟಗರಿ ಬಂದು ಅವರು ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದಾರೆ. ಅವರಿಗೆ ನನ್ನ 26ನೇ ವಾರ್ಡಿನ ಮತದಾರ ಬಂಧುಗಳು ಹೆಚ್ಚಿನ ಸಹಕಾರ ಕೊಟ್ಟು ಅವ್ರನ್ನ ಗೆಲ್ಲಿಸಿಕೊಟ್ರೆ ಅವರ ಏನು ಈ ಸರ್ಕಾರದಿಂದ ಯಾವುದೇ ಸವಲತ್ತುಗಳಿರ್ಬೋದು, ವಾರ್ಡಿನ ಅಭಿವೃದ್ಧಿ ಇರ್ಬೋದು, ರಸ್ತೆ, ದೀಪ, ನೀರಿನ ಸಮಸ್ಯೆ ಇರ್ಬೋದು, ಅದನ್ನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಸರ್. ಮೇಡಮ್, ನಮ್ಮ ಜೊತೆ ಚರ್ಚಿಸಲು ಧನ್ಯವಾದಗಳು. ಸರ್, ನಿಮಗೂ ಧನ್ಯವಾದ. ನನ್ನ ಹೆಸರು ಮುಕುಂದಪ್ಪ. ನಿಮ್ಮ ವಾರ್ಡಿನ ಹೆಸರು? 26ನೇ ವಾರ್ಡ್ ಎಕ್ಸ್ ಕೌನ್ಸಿಲರ್. ಸರಿ, ನಿಮ್ಮ 26ನೇ ವಾರ್ಡ್ನಲ್ಲಿ ಯಾರಿಗೆ ನೀವು ಮತ ನೀಡಬೇಕಂತ ಅನ್ಸಿದ್ದೀರಾ? ನಾವು ಮುಂಚೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಕೊಡಿಸಬೇಕನ್ನೋದು ನಮ್ಮ ಧೋರಣೆ. ನಿಮ್ಮ ಪಕ್ಷದ ಅಭ್ಯರ್ಥಿ ಯಾರು ಸರ್? ನಮ್ಮ ಪಕ್ಷದ ಅಭ್ಯರ್ಥಿ ಸರ್ವಮಂಗಳ. ಸರ್, ಅವರಿಗೆ ಕೊಡಬೇಕಂತ ಏನು ಚಿಂತೆ ಮಾಡಿದ್ರೆ ಸರ್? ಹೌದು, ಅವ್ರ ಎಸ್ಸಿ ಕ್ಯಾಂಡ್ರೆ ಅವರ ಮನೆಯವರು ತುಂಬಾ ಇಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಭೈರಪ್ಪನವರು ಅವ್ರಿಗೆ ಹೆಚ್ಚಿನ ಆಸಕ್ತಿ ಇದೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ನೆರವೇರಿಸೋದಕ್ಕೆ. ಅದರಿಂದ ಅವರಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ನಿಮ್ಗೆ ಭರವಸೆ ಇದೆ ಮುಂದೆ ಒಳ್ಳೆ ಕೆಲಸ ಮಾಡ್ತಾ? ಒಳ್ಳೆ ನೂರು ಇದೆ, 100%. ಸರಿ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ರಾಮಪ್ಪ ಅಂತೇಳಿ. ವಾರ್ಡ್ ನಂಬರ್ 26. ಸರ್, ಈ ನಿಮ್ಮ ಈ ವಾರ್ಡ್ನಲ್ಲಿ 26ರಲ್ಲಿ ನೀವು ಯಾರಿಗೆ ಬೆಂಬಲ ಕೊಡ್ತೀನಿ ಅಂತ ಅಂತಿದ್ದೀರಾ? ನಾವು ನಮ್ಮ ಸ್ನೇಹಿತರ ಶ್ರೀಮತಿಯವರು ಶ್ರೀಮತಿ ಬಿಪಿ ಸರ್ವಮಂಗಳ ಅವರಿಗೆ ಬೆಂಬಲ ಕೊಡೋದಕ್ಕೆ ನಾವು ನಿಂತಿದ್ದೀವಿ. ಯಾಕಂದ್ರೆ ನಮ್ಮ ಭೈರಪ್ಪನವರು ಮುಂಚೆಯಿಂದ ನಾಯಕರಾಗಿ ಬೆಳೆದು ಬಂದಂಥವ್ರು, ನಮ್ಮ ನಾಯಕ ಲೀಡರ್ಸಲ್ಲೇ ಬಂದಿರೋದ್ರಿಂದ ಅವರು ನಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಇದನ್ನ ಮಾಡೋದ್ರಿಂದ ಅವರಿಗೆ ನಾವು ಬೆಂಬಲ ಕೊಡೋದಕ್ಕೆ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಖಂಡಿತ ಬಗೆಹರಿಸ್ತಾರೆ. ಯಾಕಂದ್ರೆ ಅವರು ನಮ್ಮಗಳ ಜೊತೆಗೆ ಬೆಳೆದು ಬಂದಿದ್ದಾರೆ. ಅವರು ನಾಯಕರಾಗಿರೋದ್ರಿಂದ ಜನಗಳ ಸಮಸ್ಯೆಗೆ ಸ್ಪಂದಿಸುವಂತ ಶಕ್ತಿ ಅವರ ಹತ್ರ ಇದೆ. ಅದಕ್ಕೋಸ್ಕರ ಬೆಂಬಲ ನೀಡ್ತೀವಿ, ಖಂಡಿತ ನೀಡ್ತೀವಿ. ಸರಿ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನನ್ನ ಹೆಸರು ಶಂಕರ್ ಅಂತ. ಸರ್, ನಿಮ್ಮ ವಾರ್ಡಿನ ಅಭ್ಯರ್ಥಿ ಬಿಪಿ ಸರ್ವಮಂಗಳ ಅವ್ರ ಬಗ್ಗೆ ಏನಾಗ ಇಷ್ಟಪಡ್ತೀರಾ ಸರ್? ನನ್ನ ಹೆಸರು ಶಂಕರ್ ಅಂತ. ಯುವ ಕಾಂಗ್ರೆಸ್ ಇಂದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಈ ಸತಿ ನಾನು 26ನೇ ವಾರ್ಡ್ ನಾವು ಇದೀವಿ, ಸ್ಪಂದಿಸ್ತಾ ಇದ್ದೀವಿ. ನಮ್ಮ ಸರ್ವಮಂಗಳ ಅವರಿಗೆ ಪೂರ್ತಿ ಮನಪೂರ್ವಕವಾಗಿ ಅವ್ರಿಗೆ ಗೆಲುವನ್ನು ತೋರಿಸ್ತೀವಿ. ನಮ್ಮ 26ನೇ ವಾರ್ಡಿಂದ ಜನಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಅವರು ನಮಗೋಸ್ಕರ ಭಾರಿ ಸೇವೆ ಮಾಡ್ತಾರೆ ಅಂತೇಳಿ ನಂಬಿದ್ದೀವಿ. ಹಂಗಾಗಿ ಅವ್ರಿಗೋಸ್ಕರ ನಮ್ಮ ಮತ ನೀಡಿ ಜನ ಬೆಂಬಲ ಸೂಪರ್ ಆಗಿದೆ. ಅವರೇ ವಿನ್ನಿಂಗ್ ಪ್ಲೇಯರು, ಬೇರೆ ಯಾರು ಬಿಟ್ಟರೆ ಅವ್ರು ಗೆಲ್ಲಕ್ಕಾಗಲ್ಲ. ಅವ್ರು ಗೆಲ್ತಾರೆ ಅನ್ನೋದು ಹುಮ್ಮಸ್ಸು ನಾವು ಕೊಡ್ತೀವಿ. ನಾವು ಅದ್ರ ಜೊತೆಗೆ ಭಾರಿ ಶ್ರಮ ಪಟ್ಟು ಓಡಾಡ್ತಾ ಇದ್ದೀವಿ, ಅವ್ರು ಗೆಲ್ಸ್ಕೊಡ್ತೀವಿ ಅಂತೇಳಿ ನಾವು ಈ ಮಾತು ಶ್ರಮ ಪಡ್ತಿದ್ರೆ ಬೆಂಬಲ ಇದೆ, ಖಂಡಿತ ಇದೆ, 100% ಇದೆ. ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ಮುಂಚೆ ಎಲ್ಲ ಗೆದ್ದು ಹೋದವರು ತುಂಬಾ ಜನ ಇದ್ದಾರೆ, ಯಾರು ಬಂದು ಕೆಲಸ ಮಾಡಿಲ್ಲ. ಹಂಗಾರೆ ನಮ್ಮ ಭೈರಪ್ಪನ ಅಣ್ಣ ಅವರು ಕೆಲಸ ಮಾಡಿದ್ದಾರೆ, ಬಿಎಸ್ಎನ್ಎಲ್ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಎಲ್ಲಾ ರೀತಿಯಲ್ಲೂ ವಿಚಾರಗಳು ಗೊತ್ತು, ಏನು ಮಾಡಂತ ವಿಚಾರಗಳೆಲ್ಲ ಪ್ರತಿಯೊಂದು ತಿಳ್ಕೊಂಡಿದ್ದಾರೆ. ನಮ್ಮ ಭಾಗಕ್ಕೆ ಒಳ್ಳೇದು ಮಾಡ್ತಾರೆ. ಹೆಚ್ಚಿನದಾಗಿ ನೀರಿನ ಸಮಸ್ಯೆ ಇದೆ, ರೋಡಿನ ಸಮಸ್ಯೆ ಇದೆ, ಕರೆಂಟಿನ ಸಮಸ್ಯೆ ಇದೆ, ಜನಗಳದ್ದು ಸಮಸ್ಯೆ ಇದೆ, ಆಧಾರ್ ಕಾರ್ಡು, ಬಿಪಿಎಲ್ ಕಾರ್ಡ್ಗಳ ಸಮಸ್ಯೆ ಇದೆ, ಅವೆಲ್ಲ ಎಲ್ಲ ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ನಾವು ಕೂಡ ಜೊತೆಲಿ ಇದ್ದು ಆ ಕೆಲಸ ನಾವು ಮುಂದುವರ್ಸ್ಕೊಡ್ತೀವಿ, ಜಯ ಗೆಲ್ಸ್ಕೊಡ್ತೀವಿ, ಭಾರಿ ಅದ್ದೂರಿಯಾಗಿ ಗೆಲ್ಸ್ಕೊಡ್ತೀವಿ ಅವ್ರನ್ನ. ಸರಿ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಅವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಮೇಡಮ್? ನಮ್ ಕಣ್ಣಂಗ್ 100% ಪರವಾಗಿಲ್ಲ, ಕೆಲಸ ಮಾಡ್ತಾ ಇದಾರೆ, ಮಾಡ್ಕೊಡ್ತಾರೆ, ನಂಬಿಕೆನೇ ಇದೆ ನಮಗೆ. ಬಟ್ ಪಕ್ಕದ ನೋಡ್ತಾ ಇದೀವಲ್ಲ, ಇಸ್ ವೆರಿ ಗುಡ್ ಮ್ಯಾನ್, ಒಳ್ಳೇದು, ನಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತಾರೆ. ಸರಿ ಸರ್, ಸರಿ.
ಸರಿ, ಧನ್ಯವಾದಗಳು ಮೇಡಮ್. ಪ್ರಿಯ ವೀಕ್ಷಕರೇ, ನಾವು ನಮ್ಮ ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಮತ್ತೊಮ್ಮೆ ಬರುತ್ತೀವಿ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.